पी राजीव सन्मान्य सभाध्यक्षरे शाला शिक्षकर ನೇಮಕಾತಿಯಲ್ಲಿ ಶಿಕ್ಷಣ ಸಚಿವರ ನಡೆದಿದೆ ಪರೀಕ್ಷೆಯನ್ನೇ ಬರಿಲಾರದೆ ಟೀಚರ್ ಆಗಿ ಅಪಾಯಿಂಟ್ ಆಗಿದ್ದಾರೆ ಅಂತ ಹೇಳಿ ಪತ್ರಿಕೆಗಳಲ್ಲಿ ಓದಿದೀವಿ ಸನ್ಮಾನ್ಯ ಸಭಾಧ್ಯಕ್ಷರೇ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಕೇಳುವಂತದ್ದು ಯಾವುದೇ ಒಂದು ಸರ್ಕಾರ ಈ ರಾಜ್ಯದ ಯುವಕರಿಗೆ ಸ್ಪಷ್ಟ ಸಂದೇಶವನ್ನ ಕೊಡಬೇಕಾಗುತ್ತೆ ನೇಮಕಾತಿ ಪ್ರಾಮಾಣಿಕವಾಗಿದೆ ಅರ್ಹರಿಗೆ ಇಲ್ಲಿ ಅವಕಾಶ ಸಿಗುತ್ತೆ ಅಂದಾಗ ಅದೊಂದು ಯುವಕರಲ್ಲಿ ಭರವಸೆಯನ್ನ ಮೂಡಿಸುತ್ತೆ ಸನ್ಮಾನ್ಯ ಸಭಾಧ್ಯಕ್ಷರೇ ಟೀಚರ್ಸ್ ಸಿಇಟಿ ಎಕ್ಸಾಮೇ ಬರೀಲಿಲ್ಲ ಇವರು ಹೇಗೆ ಸೆಲೆಕ್ಷನ್ ಆದ್ರು ಯಾವ ಕಾಲದಲ್ಲಿ ಸೆಲೆಕ್ಷನ್ ಆದ್ರು ಯಾವ ಯಾವ ಮಹಾನುಭಾವರು ಇವರಿಗೆ ಬೆಂಬಲಕ್ಕೆ ನಿಂತಿದ್ದಾರೆ ಅವರ ಮೇಲೆ ಕೇಸ್ ಆಗಿದೆಯಾ ಕೇಸ್ ಆಗಿದ್ರೆ ಇಲ್ಲಿವರೆಗೆ ಎಷ್ಟು ಜನನ್ನ ಅರೆಸ್ಟ್ ಮಾಡಿದೀರಿ ಇನ್ನು ಯಾವ ಹಂತದಲ್ಲಿ ಇದನ್ನ ತನಿಖೆ ಮಾಡ್ತೀರಿ ಇನ್ನು ಮುಂದಾದರೂ ಕರ್ನಾಟಕ ರಾಜ್ಯದಲ್ಲಿ ಅಕ್ರಮವಾಗಿ ನೇಮಕಾತಿ ನಡೆಯೋದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನುವಂತ ಒಂದು ಸ್ಪಷ್ಟ ಸಂದೇಶವನ್ನ ಮಾನ್ಯ ಸಚಿವರು ಸರ್ಕಾರ ಈ ರಾಜ್ಯಕ್ಕೆ ಕೊಡುತ್ತಾ ಅಂತ ಹೇಳಿ ಕೇಳೋಣ ಸಚಿವರು ಮಾಡಲಿಕ್ಕೆ ಇಷ್ಟಪಡ್ತಾರೆ ಸಚಿವರು ಅಧ್ಯಕ್ಷರೇ ಮೇಡೋಡ ಇಲ್ಲ ಎಸ್ ಪಟೇಲ್ ಇಲ್ಲ ಒಂದೇ ಇಲ್ಲ ಅದು ಹೇಳ್ತಾರ್ರಿ ಮುಗಿಸ್ತಾರೆ ಅಧ್ಯಕ್ಷರೇ ಅಧ್ಯಕ್ಷರು ಒಂದು ನಿಮಿಷ ಅಧ್ಯಕ್ಷರೇ ಮತ್ತೀಗ ಎಸ್ ಪಟೇಲ್ ಅಧ್ಯಕ್ಷರೇ ಟೀಚರ್ಸ್ ಅಪಾಯಿಂಟ್ಮೆಂಟ್ಗಳನ್ನ ಹಿಂದೆ ಗೋವಿಂದಗೌಡರು ಮಂತ್ರಿ ಇದ್ರು ಅವಾಗ ಯಾವ ರೀತಿ ಪ್ರಾಮಾಣಿಕತೆ ನಡೀತು ಬರ್ಬರ್ತಾ ನೀವೇನು ಕೌನ್ಸಿಲಿಂಗ್ ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಅಂತ ಹೇಳಿ ಮಾಡಕ್ಕೆ ಹೋಗಿ ಕೊಡುಗೆ ಅದನ್ನೇನು ಇವರು ರಿಟರ್ನ್ ಟೆಸ್ಟ್ ಮಾಡಿ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅಧ್ಯಕ್ಷರೇ ಅದನ್ನು ಬಗೆದ್ರೆ ಭಾಳ ದೊಡ್ಡದಿದೆ ಭಾಳ ದೊಡ್ಡದಿದೆ ಅಧ್ಯಕ್ಷರೇ ನಾನು ತಮ್ಮ ಮುಖಾಂತರ ಡಿಮ್ಯಾಂಡ್ ಮಾಡ್ತೇನೆ ಇದು ಸಂಪೂರ್ಣವಾದಂತ ತನಿಖೆ ಆಗ್ಬೇಕು ಯಾರ್ಯಾರು ತಪ್ಪಿಸದ್ರಿದ್ದಾರೆ ಅವರೆಲ್ಲರೂ ಹೊರಗೆ ಬರಬೇಕು ಅಧ್ಯಕ್ಷರೇ ಯಾಕಂದ್ರೆ ಶಿಕ್ಷಕರ ನೇಮಕಾತಿಯಲ್ಲಿ ನಡೆದಿರ್ತಕ್ಕಂಥ ಏನ್ ಬಹಳ ದೊಡ್ಡ ಹಗರಣ ಇದೆ ಇದು ಹೊರಗೆ ಬರಲೇಬೇಕು ಇದರಲ್ಲಿ ಯಾರು ತಪ್ಪಿಸಿದ್ರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅದೇ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ ಅಧ್ಯಕ್ಷರೇ ಸರ್ ಇಲ್ಲ ಇಲ್ಲ ಒಂದು ಸೆಕೆಂಡ್ ಮಹೇಶ್ ಆಗೋದಿಲ್ಲ ಕೂತ್ಕೊಳ್ರಿ ಎಷ್ಟು ಜನಕ್ಕೆ ಆಗಲ್ಲ ಅವಕಾಶ ಆಗೋದಿಲ್ಲ ನನ್ನೊಂದು ಸಲಹೆ ಹೇಳ್ರಿ ಸನ್ಮಾನ್ಯ ಮಂತ್ರಿಗಳು ಒಂದು ನಿಮಿಷ ನಾಗೇಶ್ ಹೇಳ್ರಿ ಸಭಾಪತಿಗಳೇ ರಾಜೀವ್ ಅವರು ಎತ್ತಿದಂಥ ಪಾಟೀಲ್ರು ಎತ್ತಿದಂಥ ಪ್ರಶ್ನೆ ತುಂಬಾ ಗಂಭೀರವಾಗಿದೆ ಸಮಾಜಕ್ಕೆ ಅವಮಾನ ಆಗುವಂಥ ಸ್ಥಿತಿಯಲ್ಲಿ ನಡೆದಿದೆ ನಿಮಗೆ ಗೊತ್ತಿದೆ ಒಂದ್ಸಲಿ ಶಿಕ್ಷಕರ ನೇಮಕಾತಿಯ ನೋಟಿಫಿಕೇಶನ್ ಆಗಿ ಮತ್ತೊಂದು ನೋಟಿಫಿಕೇಶನ್ ಆಗೋದ್ರೊಳಗಡೆ ಆ ನೋಟಿಫಿಕೇಶನ್ನಲ್ಲಿ ಯಾವುದೇ ಶಿಕ್ಷಕರಿಗೆ ಆರ್ಡರ್ಸನ್ನು ಕೊಟ್ಟು ಅವ್ರನ್ನ ಶಿಕ್ಷಕರನ್ನಾಗಿ ನೇಮಿಸ್ಕೋಬೇಕು 12-13 ನೇಮಕಾತಿ ಪ್ರಕ್ರಿಯೆ ಆಯಿತು ಅದಾದಮೇಲೆ 14-15 ಸಹಿತ ನೇಮಕಾತಿಯ ನೋಟಿಫಿಕೇಶನ್ ಆಯಿತು ಆ ಪ್ರಕ್ರಿಯೆ ಶುರುವಾಯಿತು ಅದರಲ್ಲೂ ಸಹಿತ ಒಂದಷ್ಟು ಜನ ಶಿಕ್ಷಕರನ್ನ 1689 ಜನ ಶಿಕ್ಷಕರನ್ನ ತಗೊಂಡ್ರು ಆದರೆ ಅದಾದಮೇಲೆ 15-16ರಲ್ಲಿ ಇದ್ದಕ್ಕಿದ್ದಂಗೆ ಒಂದಷ್ಟು ಜನ ಶಿಕ್ಷಕರು ಯಾರು ಅಪ್ಲಿಕೇಶನ್ನೇ ಹಾಕಿಲ್ಲ ಯಾರು ಎಕ್ಸಾಮೇ ಬರೆದಿಲ್ಲ ಯಾರಿಗೆ ಎಲಿಜಿಬಿಲಿಟಿನೇ ಬಂದಿಲ್ಲ ಅಂಥ ಶಿಕ್ಷಕರನ್ನೆಲ್ಲ ಆರ್ಡರ್ ಕೊಟ್ಟಿರುವಂಥದ್ದು ಪತ್ರಿಕೆ ಮೂಲಕ ನಮಗೆ ಬಂತು ಆ ಪತ್ರಿಕೆ ಆರ್ಟಿಕಲ್ ಬಂದ ತಕ್ಷಣ ನಾವು ಈ ಕ್ಷೇತ್ರದಲ್ಲಿ ಈ ಥರದ ಒಂದು ಕೆಲಸ ಆಗಿದೆಯಾ ಅಂತ ಅವ್ರು ಹೇಳ್ತಿರುವಂಥದ್ದು ನಿಜವೋ ಸುಳ್ಳು ಅನ್ನುವಂಥದ್ದನ್ನು ನಾವು SLC ಬೋರ್ಡಿನ ಡೈರೆಕ್ಟ್ರ್ ಮೂಲಕ ಇನ್ವೆಸ್ಟಿಗೇಷನ್ನ ಶುರು ಮಾಡಿಸಿದ್ವಿ ಆ ಇನ್ವೆಸ್ಟಿಗೇಷನ್ ಶುರು ಮಾಡಿದ ತಕ್ಷಣ ನಮಗೆ ಒಂದು ಬೆಂಗಳೂರು ಡಿವಿಷನ್ನಲ್ಲಿ ಒಂದೆರಡು ಕಡೆ ಮಾಡಿದಾಗ ಈ ಥರದ ಫೇಕ್ ಟೀಚರ್ಸ್ ಅಪಾಯಿಂಟ್ಮೆಂಟೆಡ್ ಆರ್ಸ್ ಆಗಿರೋವಂಥದ್ದನ್ನು ಗೊತ್ತಾಯಿತು ಅದನ್ನು ಮೇಲ್ನೋಟಕ್ಕೆ ಯಾವ ಪೇಪರಲ್ಲಿ ಬಂದಿರುವಂಥದ್ದು ಕಂಪ್ಲೇಂಟ್ ಏನು ಬಂತು ಅದಕ್ಕೆ ನಿಜ ಅಂತ ನೋಡೋಕ್ಕೆ ನಿಜ ಅಂತ ಅನ್ನಿಸುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಿತ್ತು ಆ ಮೇಲ್ನೋಟಕ್ಕೆ ಕಂಡ ತಕ್ಷಣ ನಾವು SLC ಬೋರ್ಡಿನ ಡೈರೆಕ್ಟರ್ ಇನ್ವೆಸ್ಟಿಗೇಷನ್ ಮಾಡಿಸಿದ್ರೆ ನಮಗೆ ಸುಮಾರು 16 ಜನ ಟೀಚರ್ಸು ಈ ಥರ ಆಗಿದ್ದಾರೆ ಯಾರು ಅಪ್ಲಿಕೇಶನ್ನೇ ಹಾಕಿಲ್ಲ ಯಾರು CETನೇ ತಗೊಂಡಿಲ್ಲ ಯಾರು ಎಲಿಜಿಬಿಲಿಟಿನೇ ಇಲ್ಲ ಆ ತರದವರಿಗೆ ಆರ್ಡರ್ 14, 15, 16 ನಂತರ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು. ಅದಾದ ತಕ್ಷಣ ಇದು ಸಿಐಡಿಗೆ ಕೊಡೋದಕ್ಕೆ ಯೋಗ್ಯವಾದಂತ ಕೇಸನ್ನು ಕಾರಣಕ್ಕೋಸ್ಕರ ಪೂರ್ಣವಾಗಿ ಸಿಐಡಿ ಕೊಟ್ಟಿದ್ದೀವಿ. ಸಿಐಡಿ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ. ಈಗಾಗಲೇ 16 ಜನ ಶಿಕ್ಷಕರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ನಮಗೆ ಬಂದಿರುವಂಥ ಇನ್ಫಾರ್ಮೇಷನ್ ಅಲ್ಲಿ ಈಗಾಗಲೇ 35-40 ಟೀಚರ್ಸ್ ಈ ಥರ ಆಗಿದ್ದಾರೆ. ಇದು ನಾವು ಬರೀ ಬೆಂಗಳೂರು ಡಿವಿಷನಲ್ಲಿ ಮಾತ್ರ ನೋಡಿರೋವಂಥದ್ದು. ಬೇರೆ ರಾಜ್ಯದ ಎಲ್ಲ ಡಿವಿಷನ್ಗಳನ್ನ ನೋಡಿದಾಗ ಎಷ್ಟು ಜನ ಈ ಥರ ಆಗಿರ್ಬೋದು ಅನ್ನೋಂಥದ್ದನ್ನು ಸಿ ಐ ಡಿನವರು ಮಾಡಿ ಇದನ್ನು ಮಾಡಿ ವರದಿಯನ್ನು ಕೊಟ್ಟ ನಂತರ ಸರ್ಕಾರ ಅದಕ್ಕೆ ಮಾಡ್ತಿದಾರಂತಲ್ರಿ. ಸಿಒಡಿ ತನಿಖೆ ಮಾಡ್ತಿದ್ದಾರೆ ಅಂದ್ರೆ ಮುಗಿತು. ಈಗ ಆಯ್ತು ಅವ್ರು.